ಓಕೆ ಸ್ಟೂಡೆಂಟ್ಸ್, ಯಾರು ಬಿಬಿಎ ಓದ್ತಾ ಇದಾರೆ, ಯಾರು ಬಿ ಕಾಮ್ ಓದ್ತಾ ಇದಾರೆ, ಎಂ ಬಿ ಎ ಮಾಡ್ತಾ ಇದಾರೆ, ಓಕೆನಾ, ಎಂ ಕಾಮ್ ಮಾಡ್ತಾ ಇದಾರೆ, ಅವ್ರಿಗೆಲ್ಲ ಕ್ಯಾಪಿಟಲ್ ಬಜೆಟಿಂಗ್ ಅಥವಾ ಕ್ಯಾಪಿಟಲ್ ಬಜೆಟಿಂಗ್ ಅಲ್ಲಿ ಓಕೆನಾ ಏನದು ಸಾರಿ ಬಜೆಟರಿ ಕಂಟ್ರೋಲ್, ಇಟ್ಸ್ ನಾಟ್ ಕ್ಯಾಪಿಟಲ್ ಬಜೆಟಿಂಗ್, ಅದು ಬಜೆಟರಿ ಕಂಟ್ರೋಲ್ ಅಲ್ಲಿ ನಾವೊಂದಷ್ಟು ಬಜೆಟ್ಸ್ ಅನ್ನ ಪ್ರಿಪೇರ್ ಮಾಡಬೇಕಾಗುತ್ತೆ. ಅದರಲ್ಲಿ ಸುಮಾರು ಟೈಪ್ಸ್ ಆಫ್ ಬಜೆಟ್ಸ್ ಇದೆ, ಕ್ಯಾಶ್ ಬಜೆಟ್, ಫ್ಲೆಕ್ಸಿಬಲ್ ಬಜೆಟ್, ಮಾಸ್ಟರ್ ಬಜೆಟ್, ಸೇಲ್ಸ್ ಬಜೆಟ್ ಓಕೆನಾ, ಜೀರೋ ಬೇಸ್ ಬಜೆಟ್, ಈ ತರ ಅನೇಕ ರೀತಿಯಾಗಿರ್ತಕ್ಕಂತ ಬಜೆಟ್ಸ್ ಇದೆ. ಅದರಲ್ಲಿ ಇವತ್ತು ನಾವೇನ್ ಕಲಿಯೋಣ, ಫ್ಲೆಕ್ಸಿಬಲ್ ಬಜೆಟ್ಸ್ ನ ಕಲಿಯೋಣ. ಇದು ಬಿಬಿಎ ಅವ್ರಿಗೆ 2017 ಅಲ್ಲಿ 14 ಮಾರ್ಕ್ಸ್ ಗೆ ಒಂದು ಕ್ವಶನ್ ಬಂದಿದೆ. ಇದನ್ನ ಮಾಡೋದಕ್ಕೆ ಕರೆಕ್ಟ್ ಆಗಿ 5-10 ನಿಮಿಷ ತಗೊಳುತ್ತೆ. 10 ನಿಮಿಷಕ್ಕೆ ನಿಮ್ಗೆ 14 ಮಾರ್ಕ್ಸ್ ನಾನು ಕೊಡ್ತೀನಿ ಓಕೆನಾ, ಕ್ಲಿಯರ್ ಆಗಿ ಕಲ್ತ್ಕೊಳ್ಳಿ ಓಕೆನಾ. ಈಗ ಫಸ್ಟ್ ಕ್ವಶನ್ ಹೋಗ್ಬಿಡೋಣ. ದಿ ಎಕ್ಸ್ಪೆನ್ಸಸ್ ಬಜೆಟೆಡ್ ಫಾರ್ ದ ಪ್ರೊಡಕ್ಷನ್ ಆಫ್ 10,000 ಯೂನಿಟ್ಸ್ ಆರ್ ಫರ್ನಿಶ್ಡ್ ಬಿಲೋ. ನೋಡಿ, 10,000 ಯೂನಿಟ್ಸ್ ನ ಮ್ಯಾನುಫ್ಯಾಕ್ಚರ್ ಮಾಡೋದಕ್ಕೆ ಎಷ್ಟೆಷ್ಟು ಖರ್ಚಾಗುತ್ತೆ, ಏನೇನ್ ಖರ್ಚಾಗುತ್ತೆ ಅಂತ ಹೇಳಿ ಕ್ಲಿಯರ್ ಆಗಿ ಕ್ವಶನ್ ಅಲ್ಲಿ ಅವನೇ ಕೊಟ್ಟಿದ್ದಾನೆ ಓಕೆನಾ. ಇದರಲ್ಲಿ ಏನೇನ್ ಕೊಟ್ಟಿದ್ದಾನೆ ಅಂದ್ರೆ, ಮೆಟೀರಿಯಲ್ಸ್ ಪರ್ ಯೂನಿಟ್, ಲೇಬರ್ ಪರ್ ಯೂನಿಟ್, ವೇರಿಯಬಲ್ ಎಕ್ಸ್ಪೆನ್ಸಸ್ ಡೈರೆಕ್ಟ್ ಪರ್ ಯೂನಿಟ್, ವೇರಿಯಬಲ್ ಓವರ್ ಹೆಡ್ಸ್ ಪರ್ ಯೂನಿಟ್, ಫಿಕ್ಸ್ಡ್ ಓವರ್ ಹೆಡ್ಸ್ 2 ಲ್ಯಾಕ್ಸ್ ಅಂತ ಟೋಟಲ್ ಕೊಟ್ಟಿದ್ದಾನೆ, ಪರ್ ಯೂನಿಟ್ ನ 20 ರುಪೀಸ್ ಅಂತ ಹೇಳಿದಾನೆ. ಅಡ್ಮಿನಿಸ್ಟ್ರೇಷನ್ ಎಕ್ಸ್ಪೆನ್ಸಸ್ 1 ಲ್ಯಾಕ್ ಅಂತ ಕೊಟ್ಟಿದ್ದಾನೆ, 10 ರುಪೀಸ್ ಪರ್ ಯೂನಿಟ್ ಅಂತ ಹೇಳಿದಾನೆ. ಸೆಲ್ಲಿಂಗ್ ಎಕ್ಸ್ಪೆನ್ಸಸ್ 10% ಫಿಕ್ಸ್ಡ್ ಅಂತ ಹೇಳಿದಾನೆ. ಡಿಸ್ಟ್ರಿಬ್ಯೂಷನ್ ಎಕ್ಸ್ಪೆನ್ಸಸ್ 20% ಫಿಕ್ಸ್ಡ್ ಅಂತ ಹೇಳಿದಾನೆ. ಕರೆಕ್ಟಾ? ಇಷ್ಟು ಇನ್ಫಾರ್ಮೇಶನ್ ಕೊಟ್ಟಿದ್ದಾರೆ. ಕರೆಕ್ಟಾ? ನಾವೇನ್ ಮಾಡಬೇಕು ಅಂದ್ರೆ, ನೋಡಿ, ಈ ಫ್ಲೆಕ್ಸಿಬಲ್ ಬಜೆಟ್ ಅಲ್ಲಿ ಟೋಟಲ್ ಕಾಸ್ಟ್ ಅನ್ನ ಏನಿದೋ, ಟೋಟಲ್ ಕಾಸ್ಟ್ ಅಂದ್ರೆ ಏನೋ, ಒಂದು ವಸ್ತುವನ್ನ ಮ್ಯಾನುಫ್ಯಾಕ್ಚರ್ ಮಾಡಬೇಕಾದ್ರೆ ಎಷ್ಟು ಖರ್ಚಾಗುತ್ತೆ ಅಲ್ವಾ, ಆ ಟೋಟಲ್ ಅನ್ನ, ಟೋಟಲ್ ಖರ್ಚನ್ನ ನಾವೇನಂತ ಹೇಳ್ತೀವಿ, ಟೋಟಲ್ ಕಾಸ್ಟ್ ಅಂತ ಹೇಳ್ತೀವಿ. ಈ ಟೋಟಲ್ ಕಾಸ್ಟ್ ಅನ್ನ 2 ತರ ಡಿವೈಡ್ ಮಾಡಿರ್ತಾರೆ. ಒಂದು ವೇರಿಯಬಲ್ ಕಾಸ್ಟ್, ಎರಡನೇದು ಫಿಕ್ಸ್ಡ್ ಕಾಸ್ಟ್ ಅಂತ ಹೇಳಿ ಓಕೆನಾ. ವೇರಿಯಬಲ್ ಕಾಸ್ಟ್, ಫಿಕ್ಸ್ಡ್ ಕಾಸ್ಟ್. ವೇರಿಯಬಲ್ ಕಾಸ್ಟ್ ಅಂದ್ರೆ ಏನು, ನೀವು ಜಾಸ್ತಿ ಯೂನಿಟ್ಸ್ ಮ್ಯಾನುಫ್ಯಾಕ್ಚರ್ ಮಾಡಿದ್ರೆ ಎಕ್ಸ್ಪೆನ್ಸಸ್ ಏನಾಗುತ್ತೆ, ಜಾಸ್ತಿ ಆಗುತ್ತೆ. ಹೌದಾ? ಕಡಿಮೆ ಪ್ರೊಡ್ಯೂಸ್ ಮಾಡಿದ್ರೆ ಕಡಿಮೆ ಆಗುತ್ತೆ ಓಕೆನಾ. ಮೆಟೀರಿಯಲ್ ಜಾಸ್ತಿ ಆಗುತ್ತೆ. ಈಗ 5,000 ಯೂನಿಟ್ಸ್ ಪ್ರೊಡ್ಯೂಸ್ ಮಾಡ್ತಾ ಇದ್ದೆ, ಅವಾಗ 5,000 ಕೆಜಿ ಮೆಟೀರಿಯಲ್ ಬೇಕಾಗುತ್ತೆ, 500 ಜನ ಲೇಬರ್ ಬೇಕಾಗ್ತಾರೆ, ಡೈರೆಕ್ಟ್ ಆಗಿ ಒಂದಷ್ಟು ಎಕ್ಸ್ಪೆನ್ಸಸ್ ಆಗುತ್ತೆ. ಕರೆಕ್ಟಾ? ಅದೇ 5,000 ಯೂನಿಟ್ ಇಂದ 10,000 ಯೂನಿಟ್ ಮ್ಯಾನುಫ್ಯಾಕ್ಚರ್ ಮಾಡಿದ್ರೆ 5,000 ಕೆಜಿ ಸಾಕು ಮೆಟೀರಿಯಲ್ ಇಲ್ಲ, 10,000 ಕೆಜಿ ಬೇಕಾಗುತ್ತೆ. 500 ಜನ ಲೇಬರ್ ಬೇಕಾಗ್ತಾರ, 1,000 ಜನ ಲೇಬರ್ಸ್ ಬೇಕಾಗ್ತಾರೆ. ಹೌದಾ ಇಲ್ಲೋ? ಅಂದ್ರೆ ಯಾವ ಎಕ್ಸ್ಪೆನ್ಸಸ್, ಅರ್ಥ ಆಗ್ತಿದ್ಯಾ, ನೀವು ಯೂನಿಟ್ಸ್ ಅನ್ನ ಪ್ರೊಡ್ಯೂಸ್ ಮಾಡೋದು ಜಾಸ್ತಿ ಅಥವಾ ಕಡಿಮೆ ಮಾಡಿದಾಗ ಎಕ್ಸ್ಪೆನ್ಸಸ್ ಕೂಡ ಜಾಸ್ತಿ ಅಥವಾ ಕಡಿಮೆ ಆಗೋ ಸಾಧ್ಯತೆಗಳು ಇರುತ್ತೆ. ಅರ್ಥ ಆಯ್ತಾ ಎಲ್ಲರಿಗೂ? ಸರ್, ಹಾಗಾದ್ರೆ ಫಿಕ್ಸ್ ಕಾಸ್ಟ್ ಅಂದ್ರೆ ಏನು? ಈ ಫಿಕ್ಸ್ ಕಾಸ್ಟ್ ಏನ್ ಗೊತ್ತಾ, ಒಂದೇ ಅಮೌಂಟ್ ಇರುತ್ತೆ. ಕಾಸ್ಟ್ ರಿಮೈನ್ ಸೇಮ್, ಕಾಸ್ಟ್ ರಿಮೈನ್ ಸೇಮ್ ವೆನ್ ಯು ಪ್ರೊಡ್ಯೂಸ್ ಮೋರ್ ಗೂಡ್ಸ್ ಆರ್ ಲೆಸ್ ಗೂಡ್ಸ್. ನೀವು ಜಾಸ್ತಿನಾದ್ರೂ ಪ್ರೊಡ್ಯೂಸ್ ಮಾಡಿ, ಕಡಿಮೆ ಆದ್ರೂ ಪ್ರೊಡ್ಯೂಸ್ ಮಾಡಿ, ನಿಮ್ಗೆ ಆಗುವಂತ ಎಕ್ಸ್ಪೆನ್ಸಸ್ ಕಾಸ್ಟ್ ಏನಾಗಿರುತ್ತೆ, ಸೇಮ್ ಇರುತ್ತೆ. ಸೇ ಈಗ ಫಾರ್ ಎಕ್ಸಾಂಪಲ್, ಆ ಫ್ಯಾಕ್ಟ್ರಿಯಲ್ಲಿ ಇರತಕ್ಕಂತ ಎಂಪ್ಲಾಯೀಸ್ ಗೆ ಸ್ಯಾಲರಿ ಕೊಟ್ಟಿದ್ದೀವಿ. ಸ್ಯಾಲರಿ ನೀವು ಜಾಸ್ತಿ ಯೂನಿಟ್ ಪ್ರೊಡ್ಯೂಸ್ ಮಾಡಿದ್ರೆ ಎಂಪ್ಲಾಯೀಸ್ ಸ್ಯಾಲರಿ ಜಾಸ್ತಿ ಕೊಡಿ ಸರ್ ಅಂತ ಹೇಳ್ತಾರ? ಕಡಿಮೆ ಪ್ರೊಡ್ಯೂಸ್ ಮಾಡಿದ್ರೆ, ಐಶ್ವರ್ಯ ಪ್ರೊಡ್ಯೂಸ್ ಮಾಡಿದ್ದು 10,000 ಸ್ಯಾಲರಿ ಕೊಡಕ್ ಆಗಲ್ಲ ಐಶ್ವರ್ ಅಂತ ಹೇಳ್ತಾರ? ಇಲ್ಲ. ರೆಂಟ್, ಹೌದಾ, ಅಡ್ಮಿನಿಸ್ಟ್ರೇಷನ್ ಎಕ್ಸ್ಪೆನ್ಸಸ್, ಹೌದಾ, ಇಂಥವೆಲ್ಲ ಏನಾಗುತ್ತೆ, ಫಿಕ್ಸ್ಡ್ ಆಗಿರುತ್ತೆ. ಅರ್ಥ ಆಗ್ತಿದ್ಯಾ? ಈಗ ಡಿಪ್ರಿಸಿಯೇಷನ್, ಮಷಿನ್ ಹೇಳುತ್ತಾ 10,000 ಜಾಸ್ತಿ ಪ್ರೊಡ್ಯೂಸ್ ಮಾಡಿದ್ರೆ ನಾನು ಬೇಗನೆ ಕರ್ಗೋಗ್ಬಿಡ್ತೀನಿ ಅಂತ ಹೇಳುತ್ತಾ? ಇಲ್ಲ. ಎವ್ರಿ ಇಯರ್ ನಾವು ಅಷ್ಟೇ ಚಾರ್ಜ್ ಮಾಡ. ಈ ತರ ವೇರಿಯಬಲ್ ಮತ್ತೆ ಫಿಕ್ಸ್ಡ್ ಅಂತ ಹೇಳಿ ಎರಡನ್ನ ಮಾಡ್ಕೊಂಡಿದ್ವಿ. ನಾವು ಫ್ಲೆಕ್ಸಿಬಲ್ ಬಜೆಟ್ ಮಾಡಬೇಕಾದ್ರೆ ಏನ್ ಮಾಡ್ಬೇಕಂದ್ರೆ, ಫ್ಲೆಕ್ಸಿಬಲ್ ಬಜೆಟ್ ಮಾಡಬೇಕಾದ್ರೆ ಈ ಟೋಟಲ್ ಕಾಸ್ಟ್ ಅನ್ನ ನಾವು 2 ತರ ಡಿವೈಡ್ ಮಾಡ್ತೀವಿ. ಯಾವ್ದಾವ್ದದು ಅಂದ್ರೆ, ಮೊದಲನೇದು ಏನೋ ವೇರಿಯಬಲ್ ಕಾಸ್ಟ್. ಸರ್, ವೇರಿಯಬಲ್ ಕಾಸ್ಟ್ ಅಲ್ಲಿ ಏನೇನ್ ಬರುತ್ತೆ ನೋಡಿ. ವೇರಿಯಬಲ್ ಕಾಸ್ಟ್ ಅಲ್ಲಿ ಡೈರೆಕ್ಟ್ ಮೆಟೀರಿಯಲ್ಸ್ ಬರುತ್ತೆ, ಡೈರೆಕ್ಟ್ ಲೇಬರ್ ಬರುತ್ತೆ, ಡೈರೆಕ್ಟ್ ಎಕ್ಸ್ಪೆನ್ಸಸ್ ಬರುತ್ತೆ ಓಕೆನಾ, ವೇರಿಯಬಲ್ ಓವರ್ ಹೆಡ್ಸ್ ಬರುತ್ತೆ,
ಏನ್ ಬರುತ್ತೆ ವೇರಿಯಬಲ್ ಓವರ್ ಹೆಡ್ಸ್ ಬರುತ್ತೆ ಅರ್ಥ ಆಯ್ತಾ ಸೊ ಈ ತರ ವೇರಿಯಬಲ್ ಅಂತ ಹೇಳಿದ್ರೆ ಎಲ್ಲಿ ಬರುತ್ತೆ ವೇರಿಯಬಲ್ ಬರುತ್ತೆ ಕಣ್ ಮುಚ್ಕೊಂಡು ಮೆಟೀರಿಯಲ್ ಲೇಬರ್ ಡೈರೆಕ್ಟ್ ಎಕ್ಸ್ಪೆನ್ಸಸ್ ನ ಎಲ್ಲ ಹಾಕ್ಬೇಕಾಗುತ್ತೆ ವೇರಿಯಬಲ್ ಕಾಸ್ಟ್ ಅಲ್ಲೇ ಹಾಕ್ಬೇಕಾಗುತ್ತೆ ಈಗ ನಮಗ್ ಕೊಟ್ಟಿರೋ ಕ್ವಶನ್ ಅಲ್ಲಿ ವೇರಿಯಬಲ್ ಯಾವ್ದು ಯಾವ್ದು ಅಂತ ನೋಡ್ಬೇಕು ಮೊದಲನೇದು ಎರಡನೇ ಪಾಯಿಂಟ್ ಏನ್ ಕ್ವಶನ್ ಕೇಳಿದಾನೆ ಗೊತ್ತಾ ಹತ್ತು ಸಾವಿರ ಯೂನಿಟ್ಸ್ ಗೆ ಎಷ್ಟೆಷ್ಟು ಖರ್ಚಾಗುತ್ತೆ ಅಂತ ಇನ್ಫಾರ್ಮೇಶನ್ ಕೊಟ್ಟಿದ್ದಾನೆ ಅವನ್ ಏನ್ ಕ್ವಶನ್ ಕೇಳಿದಾನೆ ನೋಡಿ ಪ್ರಿಪೇರ್ ಎ ಫ್ಲೆಕ್ಸಿಬಲ್ ಬಜೆಟ್ ಫಾರ್ 8,000 ಯೂನಿಟ್ಸ್ ಅಂಡ್ 12,000 ಯೂನಿಟ್ಸ್ ಅಸ್ಯೂಮ್ ದಟ್ ಅಡ್ಮಿನಿಸ್ಟ್ರೇಷನ್ ಎಕ್ಸ್ಪೆನ್ಸಸ್ ರಿಮೈನ್ ಫಿಕ್ಸ್ಡ್ ಅಟ್ ಆಲ್ ಲೆವೆಲ್ಸ್ ಅಂತ ಹೇಳಿದ್ದಾನೆ ಹೌದಾ ಅಂದ್ರೆ ಹತ್ತು ಸಾವಿರ ಯೂನಿಟ್ಸ್ ಗೆ ಎಷ್ಟೆಷ್ಟು ಆಗುತ್ತೆ ಅಂತ ನಾನು ಕೊಟ್ಟಿದ್ದೀನಿ 8,000 ಯೂನಿಟ್ಸ್ ಗಾದ್ರೆ ಎಷ್ಟು ಖರ್ಚಾಗುತ್ತೆ 12,000 ಯೂನಿಟ್ಸ್ ಗಾದ್ರೆ ಎಷ್ಟು ಖರ್ಚಾಗುತ್ತೆ ಅಂತ ಕೇಳಿದ್ದಾರೆ ಅದನ್ನ ಮಾಡಬೇಕಾದ್ರೆ ಟೋಟಲ್ ಕಾಸ್ಟ್ ಅನ್ನ ವೇರಿಯಬಲ್ ಫಿಕ್ಸ್ಡ್ ಅಲ್ಲಿ ಡಿವೈಡ್ ಮಾಡ್ಕೋಣ ಈಗ ಫಸ್ಟ್ ಮೆಟೀರಿಯಲ್ ಏನಪ್ಪ ಅದು ವೇರಿಯಬಲ್ ಕರೆಕ್ಟ್ ಎಷ್ಟಿದೆ ಪರ್ ಯೂನಿಟ್ 140 ರುಪೀಸ್ ಇದೆ ಕರೆಕ್ಟಾ 140 ರುಪೀಸ್ ಲೇಬರ್ ಏನಪ್ಪ ಅದು ಅದು ಕೂಡ ವೇರಿಯಬಲ್ ಎಷ್ಟಿದೆ ಅದು 50 ರುಪೀಸ್ ಪರ್ ಯೂನಿಟ್ ವೇರಿಯಬಲ್ ಎಕ್ಸ್ಪೆನ್ಸಸ್ ಕರೆಕ್ಟಾ ಅಂದ್ರೆ ಡೈರೆಕ್ಟ್ ಎಕ್ಸ್ಪೆನ್ಸಸ್ ಅಂತ ಅರ್ಥ ಅವನೇ ಕೊಟ್ಟಿದ್ದಾನೆ ಡೈರೆಕ್ಟ್ ಅಂತ ಹೇಳಿದಾನೆ ಹೇಳಿದಾನ ಎಷ್ಟು ರೂಪಾಯಿ ಅಂತೆ 10 ರುಪೀಸ್ ಅಂತ ಹೇಳಿದಾನೆ ವೇರಿಯಬಲ್ ಓವರ್ ಹೆಡ್ಸ್ ನೋಡಿ ನಾನು ಆಲ್ರೆಡಿ ಬರೆದಿಟ್ಟಿದ್ದೀನಿ ಅಲ್ಲಿ ವೇರಿಯಬಲ್ ಓವರ್ ಹೆಡ್ಸ್ ಎಷ್ಟಂತ ಹೇಳ್ತಾ ಇದ್ದಾನೆ 40 ರುಪೀಸ್ ಅಂತ ಹೇಳ್ತಾ ಇದ್ದಾನೆ ಕರೆಕ್ಟಾ ಫಿಕ್ಸ್ಡ್ ಓವರ್ ಹೆಡ್ ನೋಡಿ ಫಿಕ್ಸ್ಡ್ ಓವರ್ ಹೆಡ್ ವೇರಿಯಬಲ್ ಆಗುತ್ತಾ ಆಗುತ್ತಾ ಆಗೋದಿಲ್ಲ ಯಾಕೆಂದ್ರೆ ಅವನೇ ಹೇಳಿದಾರೆ ಫಿಕ್ಸ್ಡ್ ಓವರ್ ಹೆಡ್ ಅಂದ್ರೆ ಫಿಕ್ಸ್ಡ್ ಅರ್ಥ ಆಗ್ತಿದ್ಯಾ ಇಲ್ಲಿ ತಗೊಳ್ತೀರಾ ಇಲ್ಲಿ ತಗೊಳ್ಬಾರ್ದು ಹಾಗಾದ್ರೆ ನೆಕ್ಸ್ಟ್ ಪಾಯಿಂಟ್ ಓದೋಣ ಅಡ್ಮಿನಿಸ್ಟ್ರೇಷನ್ ಎಕ್ಸ್ಪೆನ್ಸಸ್ ಅವನೇ ಅಡ್ಜಸ್ಟ್ಮೆಂಟ್ ಅಲ್ಲಿ ಹೇಳಿದ ನೋಡಿ ಅಸ್ಯೂಮ್ ದಟ್ ಅಡ್ಮಿನಿಸ್ಟ್ರೇಷನ್ ಎಕ್ಸ್ಪೆನ್ಸಸ್ ರಿಮೈನ್ ಫಿಕ್ಸ್ಡ್ ಅಂತ ಹೇಳಿದಾನೆ ಹೌದಾ ಅದು ಕೂಡ ಎಲ್ಲ ಹೋಗುತ್ತೆ ಫಿಕ್ಸ್ಡ್ ಅಲ್ಲೇ ಹೋಗುತ್ತೆ ಆಮೇಲೆ ಬರೆಯೋಣ ನೆಕ್ಸ್ಟ್ ಸೆಲ್ಲಿಂಗ್ ಎಕ್ಸ್ಪೆನ್ಸಸ್ ಎಷ್ಟಿದೆ 26 ರುಪೀಸ್ ಇದೆ ಕರೆಕ್ಟಾ ನೋಡಿ 26 ರುಪೀಸ್ ಅಲ್ಲಿ ಅವನೇನ್ ಹೇಳ್ತಾ ಇದ್ದಾನೆ 10% ಫಿಕ್ಸ್ಡ್ ಅಂತೆ ಹೌದಾ ನೋಡಿ ಟೋಟಲ್ ಕಾಸ್ಟ್ 100 ರೂಪಾಯಿ ಇದ್ರೆ ಟೋಟಲ್ ಕಾಸ್ಟ್ 100% ಅಥವಾ 100% ಇದ್ರೆ 10% ಫಿಕ್ಸ್ಡ್ ಆದ್ರೆ ಇನ್ ಉಳಿದಿದ್ 90% ಏನಾಗಿರುತ್ತಪ್ಪ ವೇರಿಯಬಲ್ ಆಗಿರುತ್ತೆ ಈಗ ಟೋಟಲ್ ಕಾಸ್ಟ್ ಇರೋದೇ 2 ಒಂದು ವೇರಿಯಬಲ್ ಒಂದು ಫಿಕ್ಸ್ಡ್ ಹೌದಾ 100% ಅಥವಾ 100% ನಾವು ಟೋಟಲ್ ಕಾಸ್ಟ್ ಅನ್ಕೊಂಡಾಗ ಫಿಕ್ಸ್ಡ್ 10% ಆದಾಗ ವೇರಿಯಬಲ್ ಎಷ್ಟು ಆಗಿರುತ್ತೆ 90% ಆಗಿರುತ್ತೆ ಕರೆಕ್ಟಾ ಹಾಗಾದ್ರೆ ನಮಗೆ ಇಲ್ಲಿ ವೇರಿಯಬಲ್ ಇದೆ ತಾನೆ ಅದರಲ್ಲಿ ಎಷ್ಟಿದೆ ನಾನು ಹೇಳ್ಕೊಡ್ತೀನಿ ನೋಡಿ ಸೆಲ್ಲಿಂಗ್ ಎಕ್ಸ್ಪೆನ್ಸಸ್ ಓಕೆನಾ 26 ರುಪೀಸ್ ಅಲ್ಲಿ 90% ಏನಂತಪ್ಪ ವೇರಿಯಬಲ್ ಅಂತ ಹೇಳ್ತಾ ಇದ್ದಾನೆ 90% ಎಷ್ಟು ಬರುತ್ತೆ ಕ್ಯಾಲ್ಕುಲೇಟ್ 23.40 ರುಪೀಸ್ ಬರುತ್ತೆ ಓಕೆನಾ ಅಲ್ಲಿಗೆ ವೇರಿಯಬಲ್ ತೆಗೆದ್ವಿ ಕರೆಕ್ಟಾ ನೆಕ್ಸ್ಟ್ ಡಿಸ್ಟ್ರಿಬ್ಯೂಷನ್ ಎಕ್ಸ್ಪೆನ್ಸಸ್ ನೋಡಿ ಡಿಸ್ಟ್ರಿಬ್ಯೂಷನ್ ಎಕ್ಸ್ಪೆನ್ಸಸ್ 20% ಫಿಕ್ಸ್ಡ್ ಅಂತ ಹೇಳ್ತಾ ಇದ್ದಾನೆ ಕರೆಕ್ಟಾ ನೋಡಿ ಟೋಟಲ್ 14 ರುಪೀಸ್ ಇದೆ ಕರೆಕ್ಟಾ ಎಷ್ಟಿದೆಯಪ್ಪ 14 ರುಪೀಸ್ ಇದೆ 100% ಟೋಟಲ್ ಕಾಸ್ಟ್ ಅಂದ್ರೆ 20% ಫಿಕ್ಸ್ಡ್ ಆದ್ರೆ ಹೌದಾ ಇನ್ನ 80% ಏನಾಗಿರುತ್ತೆ ವೇರಿಯಬಲ್ ಆಗಿರುತ್ತೆ ಕರೆಕ್ಟಾ ಹಾಗಾದ್ರೆ ಇಲ್ಲಿ ಡಿಸ್ಟ್ರಿಬ್ಯೂಷನ್ ಎಕ್ಸ್ಪೆನ್ಸಸ್ ಹೌದಾ ಎಷ್ಟಿದೆ 14 ರುಪೀಸ್ ಅಲ್ಲಿ 80% ಎಷ್ಟು ಬರುತ್ತಪ್ಪ 11 ರುಪೀಸ್ 20 ಪೈಸೆ ಕರೆಕ್ಟಾ ಗಣೇಶ್ ತೀರಾ ಅಲ್ಲಿಗೆ ಎಲ್ಲ ಆಗೋಯ್ತಾ ವೇರಿಯಬಲ್ ಎಲ್ಲ ಮುಗಿಸಿದ್ವಿ ವೇರಿಯಬಲ್ ಮುಗಿಸಿದ ತಕ್ಷಣ ನೋಡಿ ಈ ತರ ಒಂದು ಟೋಟಲ್ ಇದನ್ನ ಟೋಟಲ್ ವೇರಿಯಬಲ್ ಕಾಸ್ಟ್ ಎ ಅಂತ ಬರೆಯೋಣ ಓಕೆನಾ ಈಗ ಟೋಟಲ್ ವೇರಿಯಬಲ್ ಕಾಸ್ಟ್ ಬಂತ ಅವ್ನ್ ಕೊಟ್ಟಿರೋ ಕ್ವಶನ್ ಕ್ಲೀನ್ ಆಗಿ ಬರ್ಕೊಳ್ಳಿ ಆ ಕೊಟ್ಟಿರೋ ಕ್ವಶನ್ ಅಲ್ಲಿ ವೇರಿಯಬಲ್ ಎಷ್ಟು ಫಿಕ್ಸ್ಡ್ ಎಷ್ಟು ಅದನ್ನ ನೋಡ್ಕೊಳ್ಳಿ ನೆಕ್ಸ್ಟ್ ಎರಡನೇದು ಏನದು ಫಿಕ್ಸ್ಡ್ ಕಾಸ್ಟ್ ಕರೆಕ್ಟಾ ನೋಡಿ ಫಿಕ್ಸ್ಡ್ ಕಾಸ್ಟ್ ಅಲ್ಲಿ ಎರಡು ಬಿಟ್ಬಿಟ್ಟಿದೀವಿ ಯಾವ್ದು ಅಂದ್ರೆ ಫಿಕ್ಸ್ಡ್ ಓವರ್ ಹೆಡ್ ಅಂತ ಬರೀವಿ ಕರೆಕ್ಟಾ ಫಿಕ್ಸ್ಡ್ ಓವರ್ ಹೆಡ್ ಒಂದ್ ಯೂನಿಟ್ ಗೆಸ್ಟ್ ಇದೆಯಂತಪ್ಪ 20 ರುಪೀಸ್ ಇದೆಯಂತೆ ಕರೆಕ್ಟಾ
ಅಡ್ಮಿನಿಸ್ಟ್ರೇಷನ್ ಓವರ್ ಇಟ್ ಫುಲ್ ಫಿಕ್ಸ್ಡ್ ಅಂತ ಹೇಳ್ತಾ ಇದ್ದಾನೆ. ಕರೆಕ್ಟಾ? ಎಷ್ಟಿದೆಯಪ್ಪ ಅದು ಒನ್ ಯೂನಿಟ್ ಗೆ? 10 ರುಪೀಸ್ ಇದೆ. ಕರೆಕ್ಟಾ? ಹಾಗೆ ಸೆಲ್ಲಿಂಗ್ ಎಕ್ಸ್ಪೆನ್ಸಸ್ ಅಲ್ಲಿ 10% ಫಿಕ್ಸ್ಡ್ ಅಂತ ಹೇಳಿದ್ದ ನೋಡಿ. 26 ರುಪೀಸ್ ಸೆಲ್ಲಿಂಗ್ ಎಕ್ಸ್ಪೆನ್ಸಸ್ ಅಲ್ಲಿ 10% ಫಿಕ್ಸ್ಡ್, 90% ವೇರಿಯಬಲ್ ಹಾಕಿದ್ವಿ. ಸೊ ಹಾಗಾದ್ರೆ ನಾವು ಸೆಲ್ಲಿಂಗ್ ಎಕ್ಸ್ಪೆನ್ಸಸ್ 26 ರುಪೀಸ್ ಅಲ್ಲಿ 10% ಫಿಕ್ಸ್ಡ್ ಆಯ್ತು, 2 ರುಪೀಸ್ 60 ಪೈಸೆ ಆಯ್ತು. ಕರೆಕ್ಟಾ? ಇನ್ನೊಂದೇ ಒಂದಿದೆ, ಯಾವುದದು? ಡಿಸ್ಟ್ರಿಬ್ಯೂಷನ್ ಎಕ್ಸ್ಪೆನ್ಸಸ್. ಕರೆಕ್ಟಾ? 14 ರುಪೀಸ್ ಅಲ್ಲಿ 20% ಫಿಕ್ಸ್ಡ್ ಅಂತ ಹೇಳ್ತಾ ಇದ್ದಾರೆ, 2 ರುಪೀಸ್ 80 ಪೈಸೆ ಆಯ್ತು. ಕರೆಕ್ಟಾ? ಅಲ್ಲಿಗೆ ಎಲ್ಲ ಮುಗಿಸಿದ್ವಿ, ನನಗೆ ಬೇಕಾಗಿದೆ ಕ್ವಶನ್ ಕ್ಲಿಯರ್. ಈಗ ಏನ್ ಮಾಡ್ತೀನಿ ಅಂದ್ರೆ ಇದನ್ನ ಟೋಟಲ್ ಮಾಡ್ಕೊಳ್ತೀನಿ. ಇದನ್ನ ಟೋಟಲ್ ಫಿಕ್ಸ್ಡ್ ಕಾಸ್ಟ್ ಬಿ ಅಂತ ಕರಿತೀವಿ. ಓಕೆನಾ? ಫಸ್ಟ್ ಇವೆರಡು ಟೋಟಲ್ ಮಾಡ. ಎಷ್ಟು ಬಂತು ಗಣೇಶ? 274.6. ಇದೆಷ್ಟು ಬಂತು ಗಣೇಶ? 310. ಇದು ಇದು ಫಿಕ್ಸ್ಡ್ ಏನ್ ಬರುತ್ತಪ್ಪ? 35.4. ಕರೆಕ್ಟ್. ಓಕೆನಾ? ಈಗ ಎ ಪ್ಲಸ್ ಬಿ ಮಾಡಿದ್ರೆ ಏನ್ ಬರುತ್ತೆ? ಟೋಟಲ್ ಕಾಸ್ಟ್ ಬರುತ್ತೆ. ಕರೆಕ್ಟಾ? ಟೋಟಲ್ ಕಾಸ್ಟ್ ಅಂದ್ರೆ ಏನು? ವೇರಿಯಬಲ್ ಕಾಸ್ಟ್ ಪ್ಲಸ್ ಫಿಕ್ಸ್ಡ್ ಕಾಸ್ಟ್. ವೇರಿಯಬಲ್ ಕಾಸ್ಟ್ ಪ್ಲಸ್ ಫಿಕ್ಸ್ಡ್ ಕಾಸ್ಟ್ ಎಷ್ಟು ಬರುತ್ತೆ ಟೋಟಲ್? 310 ರೂಪಾಯಿ. 310 ರುಪೀಸ್ ಬಂತು ನೋಡಿ. ಇಷ್ಟು ಮಾಡಿದ್ರೆ 80% ಸಾಲ್ವ್ ಮಾಡ್ತಾರೆ. ಈಗ ನಾನು ಹೇಳೋ ಪಾಯಿಂಟ್ ಚೆನ್ನಾಗಿ ನಾವು ಹೇಳ್ಬೋದು. ಓಕೆನಾ? ನೋಡಿ, ವೇರಿಯಬಲ್ ಕಾಸ್ಟ್ ಇದೆ ಅಲ್ವಾ? ಏನಿದು ವೇರಿಯಬಲ್ ಕಾಸ್ಟ್? ಪರ್ ಯೂನಿಟ್ ಕಾಲಮ್, ಪರ್ ಯೂನಿಟ್ ಕಾಲಮ್ ಯಾವಾಗ್ಲೂ ಏನಾಗಿರುತ್ತೆ? ಸೇಮ್ ಇರುತ್ತೆ. ನೀನು 10,000 ಯೂನಿಟ್ ಪರ್ಚೇಸ್ ಮಾಡಿದ್ರು ಮೆಟೀರಿಯಲ್ 1 ಕೆಜಿಗೆ 140 ರೂಪಾಯಿ, ಲೇಬರ್ಗೆ 50 ರೂಪಾಯಿ ಕೊಡ್ಬೇಕು, ವೇರಿಯಬಲ್ ಎಕ್ಸ್ಪೆನ್ಸಸ್ 10 ರೂಪಾಯಿ ಒಂದ್ ಯೂನಿಟ್ ಗೆ ಕೊಡ್ಬೇಕು, ಇವೆಲ್ಲ ಒಂದ್ ಯೂನಿಟ್ ಡಿಸೈಡ್ ಕೊಡ್ಬೇಕು. ನೀನು 10,000 ಯೂನಿಟ್ಸ್ ಆದ್ರೂ ಪ್ರೊಡ್ಯೂಸ್ ಮಾಡು, 12,000 ಯೂನಿಟ್ಸ್ ಆದ್ರೂ ಪ್ರೊಡ್ಯೂಸ್ ಮಾಡು, 8,000 ಯೂನಿಟ್ಸ್ ಆದ್ರೂ ಪ್ರೊಡ್ಯೂಸ್ ಮಾಡು. ಪರ್ ಯೂನಿಟ್ ಏನಾಗಿರುತ್ತಪ್ಪ? ಸೇಮ್ ಇರುತ್ತೆ. ಹಾಗಾದ್ರೆ ಪರ್ ಯೂನಿಟ್ ಅಲ್ಲಿ ನಾನು ಕಾಪಿ ಪೇಸ್ಟ್ ಮಾಡ್ಕೊಂಡ್ಬಿಡ್ತೀನಿ, ಸೇಮ್ ಅಲ್ವಾ? 50 ರುಪೀಸ್ 50 ರುಪೀಸ್, 10 ರುಪೀಸ್ 10 ರುಪೀಸ್, 40 ರುಪೀಸ್ 40 ರುಪೀಸ್. ಕರೆಕ್ಟಾ? 23 ರುಪೀಸ್ 40 ಪೈಸೆ, 23 ರುಪೀಸ್ 40 ಪೈಸೆ, 11 ರುಪೀಸ್ 20 ಪೈಸೆ, 11 ರುಪೀಸ್ 20 ಪೈಸೆ. ಟೋಟಲ್ ಕೂಡ ಸೇಮ್ ಇರುತ್ತೆ ಅಲ್ವಾ? 274 ರುಪೀಸ್ 60 ಪೈಸೆ, 274 ರುಪೀಸ್ 60 ಪೈಸೆ, ಎಲ್ಲ ಸೇಮ್ ಆಗುತ್ತೆ. ಸರ್ ಏನ್ ಮಾಡೋದು ಸರ್? ನೆಕ್ಸ್ಟ್ ಏನು ಇಲ್ಲ ನೋಡಿ. ಒಂದ್ ಯೂನಿಟ್ ಗೆ 140 ರೂಪಾಯಿ ಅಂದ್ರೆ 10,000 ಯೂನಿಟ್ ಎಷ್ಟ್ ಆಗುತ್ತಪ್ಪ? 1,40,000 ರುಪೀಸ್ ಆಗುತ್ತೆ. ಕರೆಕ್ಟಾ? 50,000 ಒಂದ್ ಯೂನಿಟ್ ಆದ್ರೆ 10,000 ಎಷ್ಟ್ ಆಗುತ್ತಪ್ಪ? ಇದು 14 ಲ್ಯಾಕ್ಸ್ ಅಲ್ವಾ? 14 ಲ್ಯಾಕ್ಸ್. ಇದು 14 ಲ್ಯಾಕ್ಸ್. ಓಕೆನಾ? ಇದು 5 ಲ್ಯಾಕ್ಸ್ ಆಗುತ್ತೆ. ಕರೆಕ್ಟಾ? 10 ರುಪೀಸ್ ಇಂಟು 10,000 ಅಂದ್ರೆ 1 ಲ್ಯಾಕ್ ಆಗುತ್ತೆ. 40 ಇಂಟು 10 ಅಂದ್ರೆ 4 ಲ್ಯಾಕ್ಸ್ ಆಗುತ್ತೆ. 23.4 ಇಂಟು ಅಂದ್ರೆ 2,34,000 ಆಗುತ್ತೆ. 11.2 ಇಂಟು 10 ಅಂದ್ರೆ ಎಷ್ಟಾಯ್ತು? 1,12,000 ಆಗುತ್ತೆ. ಕರೆಕ್ಟಾ? ಇದನ್ನ ಟೋಟಲ್ ಮಾಡಿ ಮಾಡಿದ್ರೆ ಎಷ್ಟು ಬರುತ್ತೆ ಗಣೇಶ? 27,46,000 ಬರುತ್ತೆ. ಏರಾ? ಇದು ಅವ್ನು ಕೊಟ್ಟಿರೋ ಕ್ವಶನ್ ಅಲ್ಲಿ ನಾವು ಮಲ್ಟಿಪ್ಲೈ ಮಾಡಿ. ವೇರಿಯಬಲ್ ಕಾಸ್ಟ್ ಯಾವಾಗ್ಲೂ ಪರ್ ಯೂನಿಟ್, ನೀವು ಜಾಸ್ತಿ ಏನಾದ್ರೂ ಪ್ರೊಡ್ಯೂಸ್ ಮಾಡಿ ಕಡಿಮೆ ಏನಾದ್ರೂ ಪ್ರೊಡ್ಯೂಸ್ ಮಾಡಿ ಸೇಮ್ ಇರೋದ್ರಿಂದ ಇದನ್ನ ಇಲ್ಲಿಂದ ಇಲ್ಲಿವರೆಗೂ ಕಾಪಿ ಪೇಸ್ಟ್ ಮಾಡಿಕೊಂಡು ಇಲ್ಲಿ ಪೇಸ್ಟ್ ಮಾಡಿ, ಕಾಪಿ ಪೇಸ್ಟ್ ಮಾಡಿ. ಓಕೆನಾ? ಈಗ ಪರ್ ಯೂನಿಟ್ ಎಷ್ಟಿದ್ಯಪ್ಪ? 140 ಯೂನಿಟ್. ಒಂದ್ ಯೂನಿಟ್ ಆದ್ರೆ 12,000 ಎಷ್ಟ ಆಗುತ್ತೆ? 11,20,000 ಆಗುತ್ತೆ. ಈಗ ಜಾಸ್ತಿ ಬರುತ್ತೆ. 140 ಇಂಟು 12, ನೀವು 8,000 ನೋಡ್ತಾ ಇದ್ದೀವಿ, 12,000 16,80,000. ಕರೆಕ್ಟಾ? 50 ಇಂಟು 12 ಅಂದ್ರೆ 6 ಲ್ಯಾಕ್ಸ್ ಆಗುತ್ತೆ. ಕರೆಕ್ಟ್ ಏನಪ್ಪ? ಇದು 1,20,000 ಆಗುತ್ತೆ. ಇದು 4,80,000. 2,80,800.
2,80,800 ಕರೆಕ್ಟ್ ಟೋಟಲ್ ಎಷ್ಟು ಬಂತು ಗಣೇಶ 92,200 ಗೊತ್ತಾಯ್ತಾ ಈಗ ಏನ್ ಮಾಡ್ಬೇಕು ಅಂದ್ರೆ ಇದನ್ನ ಮಲ್ಟಿಪ್ಲೈ ಮಾಡಿ ಅಲ್ಲ ಕ್ಲಿಯರ್ ಈಗ ಮಲ್ಟಿಪ್ಲೈ ಮಾಡಿ ನೋಡೋಣ ಹೆಂಗ್ ಹೆಂಗ್ ಬರುತ್ತೆ ಏನು ಅಂತ ಸೊ ಈಗ ವೇರಿಯಬಲ್ ಕಾಸ್ಟ್ ಮಲ್ಟಿಪ್ಲೈ ಮಾಡಿದ್ರು ಪರ್ ಯೂನಿಟ್ ಇಂದ ಎಸ್ ಎಸ್ ಯೂನಿಟ್ ಗೆ ಪ್ರೊಡ್ಯೂಸ್ ಮಾಡ್ತಾ ಇದ್ವಿ ಪರ್ ಯೂನಿಟ್ ಸೇಮ್ ಇದೆ ಅಂತ ಹೇಳಿ ಈಗ ಫಿಕ್ಸ್ ಕಾಸ್ಟ್ ಏನ್ ಮಾಡ್ಬೇಕು ಅಂದ್ರೆ ಪರ್ ಯೂನಿಟ್ ಗೊತ್ತಲ್ವಾ ನಮಗೆ ಕೊಟ್ಟಿರೋದು ಎಷ್ಟಕ್ಕೆ 10,000 ಯೂನಿಟ್ ಕರೆಕ್ಟ್ ಹಾಗಾದ್ರೆ 10,000 × 20 ಅಂತ ಹೇಳಿದ್ರೆ ಎಷ್ಟಾಗುತ್ತಪ್ಪ 2 lakhs ಆಗುತ್ತೆ ಇದು 1 lakh ಆಗುತ್ತೆ 2.6 × 10 ಅಂದ್ರೆ 26,000 ಆಗುತ್ತೆ ಇದು 28,000 ಆಗುತ್ತೆ ಟೋಟಲ್ ಮಾಡಿದ್ರೆ 3,54,000 ಆಗುತ್ತೆ ಕರೆಕ್ಟ್ ಈಗ ಟೋಟಲ್ ಕಾಸ್ಟ್ ಮಾಡ್ಬಿಡಿ 27,46,000 ಪ್ಲಸ್ 3,54,000 ಎಷ್ಟು ಬರುತ್ತಪ್ಪ 31 lakhs ಬರುತ್ತೆ ಕರೆಕ್ಟ್ ಇದು ಮಾಡಬೇಕು ಸರ್ ಈಗ ಇವೆರಡು ಏನ್ ಮಾಡೋದು ಸರ್ 12,000 × 8,000 ಅದೇ ತಾನೇ ಕ್ಯಾಲ್ಕುಲೇಟ್ ಮಾಡಬೇಕಾಗಿರೋದು ನಾನು ಹೇಳ್ತೀನಿ ಕೇಳಿಸ್ಕೊಳ್ಳಿ ಫಿಕ್ಸ್ ಕಾಸ್ಟ್ ಏನಂತ ಹೇಳಿದೆ ಯಾವಾಗ್ಲೂ ಸೇಮ್ ಇರುತ್ತೆ ಜಾಸ್ತಿನಾದ್ರೂ ಪ್ರೊಡ್ಯೂಸ್ ಮಾಡೋ ಕಡಿಮೆನಾದ್ರೂ ಪ್ರೊಡ್ಯೂಸ್ ಮಾಡೋ ಫಿಕ್ಸ್ ಕಾಸ್ಟ್ ಏನಾಗಿರುತ್ತೆ ಯಾವಾಗ್ಲೂ ಸೇಮ್ ಇರುತ್ತೆ ಅದಕ್ಕೆ ಈ 2 lakhs ಇದೆಲ್ವಾ 2 lakh 1 lakh 26,000 28,000 ಅಂಡ್ ಟೋಟಲ್ 3,54,000 ಇಲ್ಲಿ ಕಾಪಿ ಪೇಸ್ಟ್ ಕಾಪಿ ಮಾಡ್ಕೊಂಡು ಇಲ್ಲಿಗೆ ಪೇಸ್ಟ್ ಮಾಡ್ಕೊಳ್ಳ ಮಾಡ್ಕೊಂಡ್ರೆ ನಮ್ಗೆ ಎಷ್ಟು ಬರುತ್ತೆ ಅಂದ್ರೆ ಇಷ್ಟು ಬರುತ್ತೆ ಓಕೆನಾ 2 lakhs 1 lakh 26,000 28,000 3,54,000 ಕರೆಕ್ಟ್ ಏನಪ್ಪ ಟೋಟಲ್ ಕೂಡ ಸೇಮ್ ಕರೆಕ್ಟಾ ಸರ್ ಇದೇನೋ ಮಾಡ್ಬಿಟ್ಟು ಟೋಟಲ್ ಕಾಸ್ಟ್ ಬಂತು ಪರ್ ಯೂನಿಟ್ ಏನ್ ಮಾಡೋದು ಇಲ್ಲಿ ಪರ್ ಯೂನಿಟ್ ಗಳನ್ನ ಮಲ್ಟಿಪ್ಲೈ ಮಾಡೋದು ಕರೆಕ್ಟಾ ಇಲ್ಲ ಏನ್ ಮಾಡ್ಬೇಕು ಗೊತ್ತಾ ಈ ಟೋಟಲ್ ಕಾಸ್ಟ್ ಇದೆ ಅಲ್ವಾ ಈ ಟೋಟಲ್ ಕಾಸ್ಟ್ ಅನ್ನ ಡಿವೈಡ್ ಮಾಡಿ 2 lakhs ಡಿವೈಡೆಡ್ ಬೈ 12,000 ಎಷ್ಟು ಬರುತ್ತಪ್ಪ 16.66 1 lakh ಡಿವೈಡೆಡ್ ಬೈ 12,000 8.33 26,000 ಡಿವೈಡೆಡ್ ಬೈ 12,000 2.16 28,000 ಡಿವೈಡೆಡ್ ಬೈ 12,000 2.33 ಇದನ್ನ ಟೋಟಲ್ ಮಾಡಿದ್ರೆ ಎಷ್ಟು ಬರುತ್ತೆ ಗಣೇಶ್ 29.50 ಇದರದ್ದು ಟೋಟಲ್ ಕಾಸ್ಟ್ ಎಷ್ಟು ಬಂತು ಗಣೇಶ್ ಎ ಪ್ಲಸ್ ಬಿ ಮಾಡಿದ್ರೆ 304.1 ಈಗ ಟೋಟಲ್ ಕಾಸ್ಟ್ ಇದ್ರದ್ದು ನೋಡು ಇದು ಪರ್ ಯೂನಿಟ್ ಟೋಟಲ್ ಆಯ್ತು ಪರ್ ಟೋಟಲ್ ಕಾಸ್ಟ್ ಎಷ್ಟು ಎ ಪ್ಲಸ್ ಬಿ ಎರಡು ಮಾಡಿದ್ರೆ 36,49,200 ಕರೆಕ್ಟ್ ಇದು ಪ್ಲಸ್ ಇದು ಇದು ಪ್ಲಸ್ ಇದು ಮಾಡುದು ಈಗ ಏನ್ ಮಾಡ್ಬೇಕು ಟೋಟಲ್ ಕಾಸ್ಟ್ ಫಿಕ್ಸ್ ಕಾಸ್ಟ್ ಗೊತ್ತು ನಮಗೆ ಟೋಟಲ್ ಫಿಕ್ಸ್ ಕಾಸ್ಟ್ ಪರ್ ಯೂನಿಟ್ ಗೊತ್ತಿದೆ ಏನ್ ಮಾಡ್ಬೇಕು 2 lakhs ಡಿವೈಡೆಡ್ ಬೈ 8 ಇಲ್ಲಿ 2 lakhs ಡಿವೈಡೆಡ್ ಬೈ 12 ಇಲ್ಲಿ 2 lakhs ಡಿವೈಡೆಡ್ ಬೈ 10 ಮಾಡಿದ್ರೆ ಬರುತ್ತೆ ಈಗ ಕೊಟ್ಟಿರೋದ್ರಿಂದ ಏನ್ ಮಾಡಿಲ್ಲ ಮಾಡಿದ್ರು ಅಷ್ಟೇ ಬರುತ್ತೆ ಅರ್ಥ ಆಗ್ತಿದ್ಯಾ ಈಗ ಈ ಒಂದೊಂದೇ ಡಿವೈಡ್ ಮಾಡಿ ಡಿವೈಡ್ ಮಾಡಿ ಒಂದೊಂದೇ ನಂಬರ್ ನನಗೆ ಹೇಳ್ತಾ ಸೊ ಈಗ ಪರ್ ಯೂನಿಟ್ ನಾವು 8,000 ಡಿವೈಡ್ ಮಾಡಿದ್ರೆ ಈ ಟೋಟಲ್ ಫಿಕ್ಸ್ ಕಾಸ್ಟ್ ಅಲ್ಲಿ ಪರ್ ಯೂನಿಟ್ 25 12 rupees 50 paise 3 rupees ಹೆಂಗ್ ಬಂತು 2 lakhs ಡಿವೈಡೆಡ್ ಬೈ 8,000 1 lakh ಡಿವೈಡೆಡ್ ಬೈ 8,000 26,000 ಡಿವೈಡೆಡ್ ಬೈ 8,000 28,000 ಡಿವೈಡೆಡ್ ಬೈ 8,000 ಪರ್ ಯೂನಿಟ್ ಬಂತು ಈ ಟೋಟಲ್ ಕಾಸ್ಟ್ ಟೋಟಲ್ ಫಿಕ್ಸ್ ಕಾಸ್ಟ್ ಪರ್ ಯೂನಿಟ್ ಎಷ್ಟು ಬಂತು 44 rupees 25 ವೇರಿಯಬಲ್ ಕಾಸ್ಟ್ ಆಲ್ರೆಡಿ ಮಾಡಿದ್ದೀವಿ 274.6 + 44.25 = 318.85 ಟೋಟಲ್ ವೇರಿಯಬಲ್ ಕಾಸ್ಟ್ ಇಸ್ 21,96,800 ಟೋಟಲ್ ಫಿಕ್ಸ್ ಕಾಸ್ಟ್ ಇಸ್ 3,54,000 ಟೋಟಲ್ ಕಾಸ್ಟ್ ಇಸ್ 25,50,800 ನೋಡ್ರಿ ಇಷ್ಟು ಮಾಡಿದ್ರೆ ಎಷ್ಟು ಮಾರ್ಕ್ಸ್ ಗೊತ್ತಾ 14 marks ಅರ್ಥ ಆಯ್ತಾ ಇದು ಇಲ್ಲ ಇದೇ ಇಲ್ವಾ ಇದೆ ಇನ್ನೊಂದು ಪ್ರಾಬ್ಲಮ್ ಅಲ್ಲಿ ಇನ್ನೊಂದು ಕ್ವಿಕ್ ಆಗಿ ಹೆಂಗ್ ಮಾಡೋದು ಅಂತ ಹೇಳ್ಬೋದು ಇದು ಬೇಸಿಕ್ ಹೇಳ್ಕೊಟ್ಟಿದ್ದೀನಿ ನಿಮಗೆ ಇನ್ನೊಂದು ಕ್ವಿಕ್ ಆಗಿ ಒಂದು ಪ್ರಾಬ್ಲಮ್ ನ ಫ್ಲೆಕ್ಸಿಬಲ್ ಬಜೆಟ್ ನ ಕಡಿಮೆ ಟೈಮಲ್ಲಿ ಹೆಂಗ್ ಮಾಡಬಹುದು ಅದನ್ನ ನೆಕ್ಸ್ಟ್ ಕ್ಲಾಸ್ ಅಲ್ಲಿ ಹೇಳ್ಬೋದು ಬರ್ಬೋದು